ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಸಾಲ ಚಿತ್ರಾನ್ನ ಕುಕ್ಕರ್ನಲ್ಲಿ. ಇದು ಫಾಸ್ಟ್, ಈಸಿ ಮತ್ತು ಬ್ಯಾಚುರಲ್ ಫ್ರೆಂಡ್ಲಿ ರೆಸಿಪಿ. ಇದರಲ್ಲಿ ನಾವು ಅನ್ನ ಮತ್ತು ಒಗ್ಗರಣೆನ ಬೇರೆ ಬೇರೆ ಮಾಡ್ಕೊಳ್ತಾ ಇಲ್ಲ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀವಿ ಕುಕ್ಕರ್ನಲ್ಲಿ. ಕೇವಲ 10 ನಿಮಿಷದಲ್ಲಿ ರೆಸಿಪಿನ ಟ್ರೈ ಮಾಡ್ಬೋದು. ನೀವು ಕೂಡ ರೆಸಿಪಿನೊಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಮಸಾಲ ಚಿತ್ರಾನ್ನ ಕುಕ್ಕರ್ನಲ್ಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಸುಮಾರು 1-2 ಚಮಚದಷ್ಟು ಎಣ್ಣೆ. ನಿಮಗೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೋಬೋದು. ಸಾಸಿವೆ 1/2 ಚಮಚದಷ್ಟು ಸಣ್ಣ ಚಮಚದಲ್ಲಿ. ಇದಕ್ಕೆ ನಾನು ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆ ಬೀಜನ ಸೇರಿಸ್ತಾ ಇಲ್ಲ. ಸಾಸಿವೆ ಚಿಟಪಟ ಅಂದ ನಂತರ ಈರುಳ್ಳಿ 2 ಮೀಡಿಯಂ ಸೈಜ್ ಈರುಳ್ಳಿ. ಬೈ ಚಾನ್ಸ್ ಈರುಳ್ಳಿ ಬೆಲೆ ಏನಾದರೂ ಜಾಸ್ತಿ ಇದ್ದರೆ ಒಂದೇ ಸೇರಿಸಿ ಸಾಕಾಗುತ್ತೆ. ಹಸಿರು ಮೆಣಸಿನಕಾಯಿ. ಈಗ ಈರುಳ್ಳಿ ಕೆಂಪಾಗಿ, ಮೆತ್ತಗಾಗಿ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಈರುಳ್ಳಿ ಬೇಯಷ್ಟರಲ್ಲಿ ರುಬ್ಬ ಮಸಾಲನ ತಯಾರಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲನ ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ. ಸಣ್ಣ ಜಾರೆ ತೊಗೊಂಡಿದ್ದೀನಿ, ಇಷ್ಟೇ ಸಾಕಾಗುತ್ತೆ. ಇದು ಹಸಿ ತೆಂಗಿನ ತುರಿ, ಸುಮಾರು 1-4-5 ಟೇಬಲ್ಸ್ಪೂನ್ ಅಷ್ಟು. ಶುಂಠಿ 2 ತುಂಡು. ಬೆಳ್ಳುಳ್ಳಿ ಎಸಳುಗಳು ಸುಮಾರು 1-2-3 ಅಷ್ಟು. ಇದು ದೊಡ್ಡ ದೊಡ್ಡದಿದೆ, ಸಣ್ಣವಿದೆ 1-2 ಜಾಸ್ತಿ ಸೇರಿಸಿ. ಕೊತ್ತಂಬರಿ ಸೊಪ್ಪು 1/2 ಇಡಿಯಷ್ಟಿದೆ, ಚೆನ್ನಾಗಿ ತೊಳೆದು ಸೇರಿಸಿ. ಹಸಿರು ಮೆಣಸಿನಕಾಯಿ ಸುಮಾರು 1-3-4 ಅಷ್ಟು. ಈ ರುಬ್ಬಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು. ತುಂಬಾ ಜಾಸ್ತಿ ನೀರನ್ನ ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಸೇರಿಸಿ. ಈಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ, ಈರುಳ್ಳಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಈಗ ಈರುಳ್ಳಿ ಬೆಂದಿದೆ, ಬಟಾಣಿ ಸೇರಿಸ್ತಾ ಇದ್ದೀನಿ, ಸುಮಾರು 1/4 ಕೆಜಿಯಷ್ಟು ಬಟಾಣಿ ಬಿಡಿಸೋಕ್ಕೆ ಮುಂಚೆ. ಬಿಡಿಸಿದ್ಮೇಲೆ ಸುಮಾರು 150 ಗ್ರಾಮ್ಸ್ ಅಷ್ಟು ಇರ್ಬೋದು. ಇದು ಹಸಿ ಬಟಾಣಿ. ಈಗ ಮಸಾಲ ರುಬ್ಕೊಂಡಿದ್ನಲ್ಲ ಅದು ಕೂಡ ತಕ್ಷಣವೇ ಸೇರಿಸ್ಕೊಳ್ತಾ ಇದ್ದೀನಿ, ಬಟಾಣಿ ಸೇರಿಸಿದ ತಕ್ಷಣ. ಈಗ ಮಸಾಲ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಲಿ ಎಣ್ಣೆಲೇನೆ, ಸುಮಾರು 1-2 ನಿಮಿಷದವರೆಗೂ. ರುಬ್ಕೊಂಡಿದ್ವಲ್ಲ ಮಸಾಲ, ಅದರ ಹಸಿ ವಾಸನೆ ಎಲ್ಲ ಹೋಗಲಿ. ಈಗ ಸುಮಾರು 1-2 ನಿಮಿಷ ಆದಮೇಲೆ ಈಗ ಅಕ್ಕಿನ ಸೇರಿಸ್ತಾ ಇದ್ದೀನಿ, ಸುಮಾರು 100 ಗ್ರಾಮ್ಸ್ ಅಷ್ಟು ಅಥವಾ 1 ಕಪ್ ಅಷ್ಟು. ಯಾವ ಅಕ್ಕಿ ಆದರೂ ಪರವಾಗಿಲ್ಲ. ಈ ಅಕ್ಕಿನ ನಾನು ಮೊದಲೇ 1-2 ಸಲ ತೊಳೆದು ನೀರನ್ನ ಅಳತೆ ಮಾಡಿಟ್ಟಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1¼ ಗ್ಲಾಸ್ ಅಷ್ಟು ನೀರು, ಇಷ್ಟೇ ಸಾಕಾಗುತ್ತೆ ರೈಸ್ ಐಟಮ್ಗೆ. ಈಗ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಮತ್ತೊಂದು ಮುಖ್ಯ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಕುಕ್ಕರ್ ಆದಮೇಲೆ ಸೇರಿಸೋಣ. ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ, 2 ವಿಸಲ್ ಸಾಕಾಗುತ್ತೆ. ಈಗ ಕುಕ್ಕರ್ ಆಗಿದೆ, ತಣ್ಣ ಕೂಡ ಆಗಿದೆ, ಚೆನ್ನಾಗಿ ಕಲಸಿ. ತುಂಬಾ ಜೋರಾಗಿ ಕಲ್ಸೋಕ್ಕೆ ಹೋಗ್ಬೇಡಿ, ಅನ್ನ ಬಿಸಿ ಇದ್ದಾಗ ತುಂಬಾ ಜೋರಾಗಿ ಕಲಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ, ನುಣ್ಣಗಾಗ್ಬಿಡುತ್ತೆ, ಹಗುರವಾಗಿ ಕಲಿಸ್ಕೊಳ್ಳಿ. ಈಗ ನಾನು ಮೊದಲೇ ಹೇಳ್ದಂಗೆ ಮತ್ತೊಂದು ಮುಖ್ಯ ಪದಾರ್ಥ ಲಿಂಬೆಹಣ್ಣು. ಲಿಂಬೆಹಣ್ಣ ಕೊನೆಯಲ್ಲಿ ಸೇರಿಸಿ. ಮೊದಲೇ ಸೇರಿಸ್ಬಿಟ್ರೆ ಕುಕ್ಕರ್ ಆಗೋಕ್ಕೆ ಮುಂಚೆನೇ ಸೇರಿಸಿದ್ರೆ ಇದ್ರ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕಿದ ನಂತರ ಮತ್ತೊಮ್ಮೆ ಹಗುರವಾಗಿ ಕಲಿಸ್ಕೊಳ್ಳಿ, ಎಲ್ಲ ಭಾಗದಲ್ಲೂ ಲಿಂಬೆಹಣ್ಣು ಹರಡೋ ಥರ. ಈಗ ಇದಾಗಿದೆ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ರುಚಿಕರವಾಗಿರೋ ಮಸಾಲ ಚಿತ್ರಾನ್ನ ಕುಕ್ಕರ್ನಲ್ಲಿ ತಯಾರಾಗಿದೆ. ಮಾಡೋದು ತುಂಬಾ ಸುಲಭ, ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.